ಯಾರೇಳಿ ನೀವ್ ಮಾತಾಡ್ತಿರೋದು? ಜನಸ್ನೇಹಿ ಯೋಗೇಶ್ ಅಂತ. ಯಾರಾದ್ರೂ ಆಗಿ ನಂಗೆ ಬೇಕಾಗಿಲ್ಲ, ನಮ್ಗೂ ಸಂಬಂಧನೇ ಇಲ್ಲ. ಬೇರೆ ರೋಡಲ್ಲಿ ಇರೋದು ಮಾಡಕ್ ಆಯ್ತದ ಫೋನ್? ನಾನು ನಿಮ್ಗೆ ಯಾವ ಗ್ರಾಚಾರ ಕರ್ಕೊಂಡ್ಬಂದ ಮನೇಲಿ ಇಟ್ಕೊಳಕ್ಕೆ? ನಮ್ಮಪ್ಪಂಗೆ ಹುಷಾರಿಲ್ಲ. ನಾನ್ ಹೇಳ್ತಿರೋದು ನಿಮ್ಗೆ, ಅವ್ನ್ ಫೈನಲ್ ಕಂಡೀಷನ್ ಅಲ್ಲಿ ಇದಾನೆ, ಬಂದು ನೋಡಿ ಅಮ್ಮ ಕೊನೆ ಉಸಿರು ಎಳಿತಿದ್ದಾನೆ ಅಂತ. ಇಲ್ಲ ಸಂಬಂಧ ಏನು ಬೇಕಾಗಿಲ್ಲ. ಏನ್ ತಿಂತೀರಾ? ಏನ್ ತಿಂತ ಮಾಡ್ತಿರತ್ತ? ಊಟ ಮಾಡ್ತಿರೋ ತಾನೆ? ಕರೆಕ್ಟ್ ಮಾತಾಡು. ಲೇಡೀಸ್ ಅಂತ ಮರ್ಯಾದೆ ಕೊಡ್ತಾ ಇದೀನಿ. ಇವಾಗ ನಾನ್ ಸಾಕ್ತಾ ಇರೋದು ನೀವಲ್ಲ, ಅದಕ್ಕೆ ಕೇಳ್ತಾ ಇದೀನಿ. ಕಂಪ್ಲೇಂಟ್ ಮಾಡ್ತೀನಿ. ಮನೆ ಇನ್ನೊಬ್ಬ ಬರ್ತಿದಾರೆ ಅವ್ರ ಅಣ್ಣ ಅನ್ನೋರು, ಅಣ್ಣ ಮಾತಾಡ್ಬೇಕಾರೆ ನಂಬರ್ ಕೊಡ್ತೀನಿ, ಮಾತಾಡ್ತೀನಿ. ಯಾರೇಳಿ ನೀವ್ ಮಾತಾಡ್ತಿರೋದು? ಜನಸ್ನೇಹಿ ಯೋಗೇಶ್ ಅಂತ. ಯಾರನ್ನ ಬೇಕಾದ್ರೆ ಪಬ್ಲಿಕ್ ಅಲ್ಲಿ ಕೇಳಿ ಹೇಳ್ತಾರೆ ನನ್ನ ಹೆಸರನ್ನ. ಈಗ ಯಾರಾದ್ರೂ ಆಗಿದ್ರೆ ನಂಗೆ ಬೇಕಾಗಿಲ್ಲ, ನಮ್ಗೂ ಸಂಬಂಧನೇ ಇಲ್ಲ. ಓಕೆನಾ? ನೀವು ಕರ್ಕೊಂಡ್ಬಂದು ಇಟ್ಕೊಳ್ಳಿ ಇಟ್ಕೊಳ್ಳಿ ಅನ್ನೋದು ರೈಟ್ಸ್ ನಿಮ್ಗೆ ಇಲ್ಲವೇ ಇಲ್ಲ. ನನಗೆ ರೈಟ್ಸ್ ಇಲ್ವಾ? ಆಬ್ವಿಯಸ್ ರೈಟ್. ನೀವ್ಯಾರು ನಮ್ಗೆ ಹೇಳೋಕೆ ಕರ್ಕೊಂಡ್ಬಂದು ಇಟ್ಕೊ ಅಂತ? ನೀವ್ ತಮ್ಮ ಆಗಿರೋದು ಕೇಳ್ತಾ ಇದೀನಿ, ನೀವ್ ತಮ್ಮ ಆಗಿರೋದು ಫೋನ್ ಮಾಡ್ತಾ ಇದೀನಿ. ಬೇರೆ ರೋಡಲ್ಲಿ ಇರೋದು ಮಾಡಕ್ ಆಯ್ತದ ಫೋನ್? ನಾನು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಅವ್ರ ಎಲ್ಲಿದ್ದಾರೆ ಏನ್ ಮಾಡ್ತಾರೆ ನಮ್ಗೆ ಏನು ಗೊತ್ತಿಲ್ಲ. ನಾನೇ ಹೇಳ್ತಿದ್ದೀನಿ, ನೆಲಮಂಗಲ ಇಲ್ಲಿ ಕೇಳಿಸ್ಕೊಳ್ಳಿ, ನೆಲಮಂಗಲ ಸೊಂಡೇಗುಪ್ಪ ಜನಸ್ನೇಹಿ ನಿರಾಶ್ರಮ ಜನಸ್ನೇಹಿ ಯೋಗೇಶ್ ಅಂತ ಮಾತಾಡ್ತಾ ಇದೀನಿ. ಇದಕ್ಕಿಂತ ಅಡ್ರೆಸ್ ಬೇಕಾ? ಯಾವ ಗ್ರಾಚಾರ ಸರ್ ಕರ್ಕೊಂಡ್ಬಂದು ನಮ್ಮಲ್ಲಿ ಇಟ್ಕೊಳಕ್ಕೆ? ನಮ್ಮಪ್ಪಂಗೆ ಹುಷಾರಿಲ್ಲ. ನೀವು ಕರೆಕ್ಟ್ ಆಗಿ ಒಂದ್ ಮಾತು ಹೇಳ್ತೀನಿ ಕೇಳಿ. ಫಸ್ಟ್ ಬಂದು ಸಾಯ್ತಿದ್ದಾನಲ್ಲ ಆ ವ್ಯಕ್ತಿನ ನೋಡಿ ಫಸ್ಟ್. ಸಂಬಂಧಿಕರು ತಾನೆ ನೀವು? ಇಲ್ಲ ಸಂಬಂಧ ಏನು ಬೇಕಾಗಿಲ್ಲ. ಏನ್ ತಿಂತೀರಾ? ಏನ್ ತಿಂತ ಊಟನೆ ಮಾಡ್ತಿರ ತಾನೆ? ಊಟ ಮಾಡ್ತಿರೋ ತಾನೆ? ನಿಮ್ಗೆ ನಾಳೆ ಈ ಪರಿಸ್ಥಿತಿ, ನಾಳೆ ಕೇಳಿಸ್ಕೊಳ್ರಿ, ನಾಳೆ ಕೇಳಿಸ್ಕೊಳ್ರಿ ಇಲ್ಲಿ. ನಾಳೆ ನಿಮ್ಗೆ ಈ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀರಾ? ಬಂದ್ರೆ ಬರ್ಲಿ ಬಿಡಿ. ಯಾವ ದೇವ್ರು ನಿಮ್ಮಂತವ್ರಿಗೆ ಎಲ್ಲಿರ್ತಾನೆ ದೇವ್ರು? ಎಲ್ಲಿರ್ತಾನ್ರಿ ದೇವ್ರು? ನಾನ್ ಹೇಳ್ತಿರೋದು ನಿಮ್ಗೆ ಇಲ್ಲಿ ಕೇಳಿಸ್ಕೊಳ್ಳಿ ಇಲ್ಲಿ. ನಾನ್ ಹೇಳ್ತಿರೋದು ನಿಮ್ಗೆ, ಅವ್ನ್ ಫೈನಲ್ ಕಂಡೀಷನ್ ಅಲ್ಲಿ ಇದಾನೆ, ಬಂದು ನೋಡಿ ಅಮ್ಮ ಕೊನೆ ಉಸಿರು ಎಳಿತಿದ್ದಾನೆ ಅಂತ. ನಿಮ್ಮನ್ನ ಕೇಳಿದಕ್ಕೆ ಫೋನ್ ಮಾಡಿದ್ದು. ಇಲ್ಲಿ ಕೇಳಿಸ್ಕೊಳ್ರಿ ಇಲ್ಲಿ ಕೇಳಿಸ್ಕೊಳ್ರಿ ಇಲ್ಲಿ ಕೇಳಿಸ್ಕೊಳ್ರಿ. ನೀವ್ ಅವಾಗೆ ಬಂದ್ ನೋಡ್ಕೊಂಡು ಹೋಗಿ ಅಂದಾಗ ನಮ್ಮಅಮ್ಮ ಏನಂದ್ರು, ಋಣ ತಿಂದಿದ್ದೀನ ನಾನು ಇಟ್ಕೊಂಡ್ ಸಾಕಕ್ಕೆ? ಮತ್ ನಾನೇ ಅವ್ರು ನಿಮ್ಮನೇ ಋಣ ತಿಂದಿನ ಬಂದು ಇಟ್ಕೊಳಕ್ಕೆ? ನನಗೆ ರಿಲೇಷನ್ ಆಗಿದ್ದೀನಿ, ನಿಮ್ ತಮ್ಮ ಆಗಿದ್ದೀನಿ ಹೇಳ್ತಿರೋದು. ಕಂಪ್ಲೇಂಟ್ ಮಾಡ್ತೀನಿ, ಕಂಪ್ಲೇಂಟ್ ಮಾಡ್ತೀನಿ. ಕರೆಕ್ಟ್ ಮಾತಾಡಮ್ಮ, ಕಿತ್ತವಾಗಿ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ. ಕರೆಕ್ಟ್ ಮಾತಾಡು, ಲೇಡೀಸ್ ಅಂತ ಮರ್ಯಾದೆ ಕೊಡ್ತಾ ಇದೀನಿ. ಜಾಸ್ತಿ ಮಾತಾಡೋದು ಅಷ್ಟೇ ಅಂದ್ರೆ ತಗೊಂಡ್ ಅಂತ ಮಾತಾಡ್ತೀನಿ. ನೀನು ಕರೆಕ್ಟ್ ಆಗಿ ಮಾತಾಡಮ್ಮ, ನೀನು ಅಷ್ಟೇ ಕರೆಕ್ಟ್ ಆಗಿ ಮಾತಾಡಮ್ಮ. ಮಾತಾಡ್ತೀನಿ, ಅನ್ನ ತಿಂತ್ಯಾ ಏನ್ ತಿಂತ ನೀನ್? ಯಾರ ಅದೆಲ್ಲ ಮಾತಾಡೋಕ್ ನನಗೆ? ನಾನು ಒಬ್ಬ ಸರ್ವರ್ ಆಗಿ ಕೇಳ್ತಾರದು, ನನ್ನ ಹತ್ರ ಇರೋದಕ್ಕೆ ಕೇಳ್ತಾರದು. ಇವಾಗ ನಾನ್ ಸಾಕ್ತಿರೋದು ನೀವಲ್ಲ, ಅದಕ್ಕೆ ಕೇಳ್ತಾ ಇದೀನಿ. ನಿಮ್ಮನೆ ವಸ್ತುನ ನಾನ್ ಇಟ್ಕೊಂಡಿದೀನಿ, ಅದಕ್ಕೆ ಕೇಳ್ತಾ ಇದೀನಿ. ನೀವ್ ಹೇಳಿ, ಅವ್ನ್ ಹೇಳ್ತಿದ್ದಾನಲ್ಲ ನಮ್ಮ ಅಣ್ಣ, ನೀವ್ ರಿಲೇಷನ್ ಆಗಿರೋದಕ್ಕೆ ಫೋನ್ ಮಾಡಿರೋದು. ಅಲ್ಲ ಕಣಮ್ಮ, ನೀನ್ ರಿಲೇಷನ್ ಆಗಿರೋದಕ್ಕೆ ಫೋನ್ ಮಾಡಿರೋದು, ಬೇರೆ ಯಾರೋ ತೀರ ಬಿದ್ದಿದ್ರೆ ಫೋನ್ ಮಾಡಕ್ಕೆ? ಮತ್ತೆ ಸಮಾಧಾನವಾಗಿ ಹೇಳ್ತೀನಿ ನೋಡಿ, ನಮ್ಮ ಅಪ್ಪಂಗೆ ಹುಷಾರ್ ಇಲ್ಲ, ಬರೋ ಸ್ಟೇಜ್ ಅಲ್ಲಿ ಇಲ್ಲ. ಅವರು ಚಿಕ್ಕ ವಯಸ್ಸಲ್ಲೇನೆ ಇವ್ರೆಲ್ರು ಬಿಟ್ಟು ದೂರ ಹೋಗ್ಬಿಡಿದಾರೆ, ಅವರು ಅನಾಥವಾಗಿ ಬದುಕಿರೋ. ಸಾಯ್ತಿದಾರಲ್ಲ, ಏನ್ ಮಾಡ್ತೀರಾ? ನನಗೇನು ನಿಮ್ ಸ್ಟೋರಿ ಕಟ್ಕೊಂಡು ನನಗೆ ಸಿನಿಮಾ ತೆಗಿಬೇಕಾ? ನಾನು ಸಿನಿಮಾ ತೆಗಿಬೇಕಾ ನಿಮ್ ಸ್ಟೋರಿ ತಗೊಂಡು? ನಾನು ಹೇಳ್ತಿರೋದು ನಿಮ್ ಸ್ಟೋರಿ ಕೇಳಿಸ್ಕೊಳ್ಳಿ. ಅವಯ್ಯ ಕರೆಕ್ಟ್, ನಿಮ್ ಹತ್ರ ನೀವು ಕರೆಕ್ಟ್ ಮಾತಾಡ, ನಾನು ಕರೆಕ್ಟ್ ಮಾತಾಡ್ತೀನಿ, ನೀವು ನನ್ನ ಹತ್ರ ನಂಗ್ ಮಾತಾಡೋದು ಗೊತ್ತಾಯ್ತಾ? ಕೊನೆ ಕೇಳಿಸ್ಕೊಳ್ರಿ ಇಲ್ಲಿ. ಇನ್ನೊಬ್ ಬದುಕಿದಾರೆ ಅವ್ರ ಅಣ್ಣ ಅನ್ನೋರು, ಮಾತಾಡ್ಬೇಕಾರೆ ನಂಬರ್ ಕೊಡ್ತೀನಿ, ಮಾತಾಡ್ಕೊಳ್ಳಿ. ಯಾರ ಯಾರ ಹತ್ರ ನಾನೇನ ಮಾತಾಡ್ಲಿ? ಮತ್ ನನಗೆ ಯಾಕೆ ಫೋನ್ ಮಾಡ್ತೀನಿ? ನಂಬರ್ ಕೊಟ್ರೆ ನಿಮ್ದು, ಕರೆಕ್ಟ್ ಆಗಿ ಮಾತಾಡಮ್ಮ. ಏ ಕೋಚಿಂಗ್ ಅಲ್ಲಿ ಮಾತಾಡಮ್ಮ, ಸರಿ ಇರಲ್ಲ, ಸರಿಯಾಗಿ ಬೇಡ.